ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಇವತ್ತು ತಿಂಡಿಗೆ ಬಂದು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪಲಾವ್ ಮಾಡಬೇಕು. ಧನಿನ್ ಮನೆ ಹತ್ರ ಎಲ್ಲ ಕೆಲಸ ಮುಗೀತು. ಎಲ್ಲ ಕೆಲಸ ಮುಗಿಸ್ಕೊಂಡು ಬಾಗಿಲೆಲ್ಲ ತೊಳೆದು ಇವಾಗ ಒಳಗಡೆ ಬಂದಿದ್ದೀನಿ. ನೋಡಿ ಆಲ್ರೆಡಿ ಎಷ್ಟು ಬಿಸಿಲು ಹೊಡಿತಾ ಇದೆ ಅಂತ. ತಿಂಡಿಗೆ ಪಲಾವ್ ಮಾಡಬೇಕು. ನೋಡೋಣ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಫಸ್ಟು ತಿಂಡಿ ಮಾಡಿಬಿಡೋಣ. ಯಾಕೋ ಬೆಳಗ್ಗೆ ಬೆಳಗ್ಗೆ ಇವತ್ತು ನಾಲ್ಗೆಲ್ಲ ತೊದಲುತ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಫಸ್ಟು ತಿಂಡಿ ಮಾಡಿಬಿಡೋಣ ಬನ್ನಿ. ತಿಂಡಿ ಎಲ್ಲ ಆಯಿತು, ತಿಂಡಿ ತಿಂದಿದ್ದಾಯಿತು. ತಿಂಡಿ ಮಾಡ್ತಾಯಿದ್ದೆ, ಸಡನ್ನಾಗಿ ಊರಿಂದ ಫೋನ್ ಬಂದಿದೆ, ಬಾ ಅಂತ ಹೇಳ್ಬಿಟ್ಟು ರಕ್ಷಿ ಫೋನ್ ಮಾಡಿದ್ದ, ಬಾರಮ್ಮ ಅಂತ. ಅದು ಯಾಕೆ ಏನು ಅಂತ ನಾನು ಊರಿಗೆ ಹೋದ್ಮೇಲೆ ಹೇಳ್ತೀನಿ. ಇವಾಗ ಊರಿಗೆ ಹೋಗಬೇಕು. ತಿಂಡಿ ಎಲ್ಲ ಆಯಿತು, ಕೆಲಸ ಎಲ್ಲನು ಮುಗಿಸಿದ್ದೆ ನಾನು. ಆಮೇಲೆ ರಕ್ಷಿ ಫೋನ್ ಮಾಡಿದ್ದ, ಬಾರಮ್ಮ ಅಂತ ಹೇಳ್ಬಿಟ್ಟು. ಇವಾಗ ಹೊರಡಬೇಕು, ನಾನು ಒಬ್ಬಳೆ ಹೋಗೋದು. ಇವಾಗ ಒಬ್ಬಳೆ ಗಾಡೀಲಿ ಹೋಗೋದಕ್ಕೂ ಬೇಜಾರು, ಆದರೂ ಹೋಗಲೇಬೇಕಲ್ವಾ. ಇವಾಗ ಹೋಗೋಣ ರೆಡಿಯಾಗಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಬೇಗ ಬೇಗ ರೆಡಿಯಾಗಿ ಹೋಗೋಣ. ಬಿಸಿಲಾಗ್ಬಿಟ್ಟಿದೆ, ಆಲ್ರೆಡಿ ಟೈಮ್ ಬಂದು 9:30 ಆಗಿದೆ. ಬನ್ನಿ ರೆಡಿ ಆದಮೇಲೆ ಸಿಗ್ತೀನಿ. ನೋಡಿ ಇವಾಗ ನಾನು ಮದ್ದೂರು ರೀಚ್ ಆಗಿದ್ದೀನಿ. ರಕ್ಷಿಗೆ ಸ್ವಲ್ಪ ಏನಾದರೂ ಬೇಕ್ರಿ ತಿಂಡಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಗಾಡಿನ ಸ್ಟಾಪ್ ಮಾಡಿದೆ. ರಕ್ಷಿಗೆ ನಾನು ಕನ್ಫರ್ಮಾಗಿ ಬರ್ತೀನಿ ಅಂತ ಹೇಳಿಲ್ಲ, ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಬನ್ನಿ ನೋಡೋಣ. ನೀವು ಮಾಡಿಲ್ವಾ? ಏನು ಬಂದಿದ ತಕ್ಷಣ ರಕ್ಷಿ ರಿಯಾಕ್ಷನ್ ನೋಡಿ ಫುಲ್ಲು ಖುಷಿ ಆಗ್ಬಿಟ್ಟ. ಸುಮ್ಮನೆ ಬನ್ನಿ ಅಮ್ಮ ಅಂತ ಫೋನ್ ಮಾಡಿದ್ದೆ ಅಷ್ಟೇನೇ, ನಾನು ಬಂದಲ್ವಾ. ಅವ್ನಿಗೆ ಫುಲ್ ಖುಷಿ ಆಯಿತು, ಹೇಳಿದ ತಕ್ಷಣ ನಮ್ಮಮ್ಮ ಬಂದ್ರಲ್ಲ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಮದ್ದೂರಮ್ಮಂದು ಜಾತ್ರೆ. ನಾನು ಯಾವ ವರ್ಷನೂ ಸುದಾ ಇಲ್ಲಿಗೆ ಹೋಗಿರಲಿಲ್ಲ. ಅವತ್ತು ತುಂಬ ಖುಷಿ ಆಯಿತು ನನಗೂ ಹೋಗಿದ್ದು. ನಾವೇನು ಹೋಗಲೇಬೇಕು ಅಂತ ಏನಿರಲಿಲ್ಲ, ಅಕಸ್ಮಾತಾಗಿ ಹೋಗಿದ್ದಲ್ವ ಊರಿಗೆ.
ಹಾಗೆ ಅವತ್ತೇ ಹಬ್ಬನೂ ಬೇರೆ ಬಿದ್ದಿತ್ತು, ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅವತ್ತು ಕೊಂಡು ಸೌದೆ ಇತ್ತು, ಜನ ಏನು ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಮಾರನೆಗೆ ತುಂಬ ಜಾಸ್ತಿ ಜನ ಆಗ್ತಾರಂತೆ. ಮತ್ತು ಸಾಯಂಕಾಲ ಆಯ್ತಾ 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 ತುಂಬಾ ಜನ ಆಗೋದ್ರು. ಮೇನ್ ರೋಡಲ್ಲಿ ಇರೋದು ದೇವ್ರು ಬೇರೆ ಅಲ್ವಾ, ಮಧುರಮ್ಮ ಬಂದ್ಬಿಟ್ಟು. ನಾವು ಎಷ್ಟು ವರ್ಷ ಆಗೋಗ್ಬಿಟ್ಟಿತ್ತು ಅಂದರೆ ಈ ದೇವಸ್ಥಾನಕ್ಕೆ ಹೋಗಿ ಒಂದು 10 ವರ್ಷದ ಮೇಲೆ ಆಗಿತ್ತು ಅಂತಲೇ ಹೇಳ್ಬೋದು. ನಾನಂತೂ ಹೋಗೇ ಇರಲಿಲ್ಲ ಬಿಡಿ ಈ ದೇವಸ್ಥಾನಕ್ಕೆ, ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು. ಅದಕ್ಕೆ ನನ್ನ ತಂಗಿ ರೇಗಿಸ್ತಾ ಇದ್ಲು, ಎಲ್ಲೋ ಅಪರೂಪಕ್ಕೆ ಈ ವರ್ಷ ಬಂದುಬಿಟ್ಟಿದ್ಯಾ ಕಣೆ ನೀನು ಅಂತ ಹೇಳ್ಬಿಟ್ಟು. ಈ ಟೈಮಲ್ಲಿ ರಜೆ ಇರುತ್ತಲ್ವ, ನಾವು ಎಲ್ಲ ಒಂದೊಂದು ಕಡೆ ಇರ್ತೀವಿ, ರಜೆ ಇರೋ ಟೈಮಲ್ಲಿ ಬೇರೆ ಬೇರೆ ಕಡೆ ಇರ್ತೀವಲ್ವ, ಹಾಗಾಗಿ ಈ ಜಾತ್ರೆಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ನಾನು ಹೇಳಿದ್ನಲ್ಲ, ನಾನು ಓದ್ಬಿಡೋದೆಲ್ಲ ಹೇಳಿದ್ದೀನಿ, ನನಗೆ ತೈಲೂರಮ್ಮನ ಜಾತ್ರೆ ಹಬ್ಬದ ಜಾತ್ರೆ ಇದೆಯಲ್ಲ, ಆ ಜಾತ್ರೆಗೆ ನಾನು ಯಾವ ವರ್ಷನೂ ಮಿಸ್ ಮಾಡದೆ ಹೋಗ್ತಾ ಇದ್ದೆ. ಆದರೆ ಈ ವರ್ಷನೂ ಮಿಸ್ ಆಯಿತು, ನನಗೆ ಹೋಗೋದಕ್ಕೆ ಆಗಲೇ ಇಲ್ಲ, ತುಂಬ ಬೇಜಾರಾಯಿತು. ನಾನು ಯಾವ ಹಬ್ಬ ಮಿಸ್ ಮಾಡಿಕೊಂಡ್ರು ನಾನು ಅಮ್ಮನ ಮನೇಲಿ ತೈಲೂರಮ್ಮನ ಹಬ್ಬ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ. ನನಗೆ ಆ ತಾಯಿ ಮೇಲೆ ತುಂಬಾ ನಂಬಿಕೆ, ನನ್ನ ಫೇವ್ರೇಟ್ ದೇವರು ಅಂತಲೇ ಹೇಳ್ಬೋದು ಅದನ್ನು, ನನಗೆ ಅಷ್ಟೊಂದು ಇಷ್ಟ. ಅಂದವೇ ಜಾತ್ರೆಗೆ ರಕ್ಷಿ ಹೋಗೋಣಮ್ಮ ಅಂತ ಹೇಳ್ದ. ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು, ಹೆಂಗೂ ಜಾತ್ರೆ ದಿನವೇ ಹೋಗಿದ್ದೀವಲ್ವಾ, ಮಕ್ಕಳಿಗೆಲ್ಲ ಜಾತ್ರೆಗೆ ಹೋಗೋದಂದರೆ ಖುಷಿ ಅಲ್ವಾ, ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ. ಇಲ್ಲಿ ನೋಡಿ ನವಿಲು ಎಷ್ಟು ಚೆನ್ನಾಗಿ ಗರಿ ಬಿಚ್ಚಿಕೊಂಡು ಕುಣಿತಾ ಇತ್ತು ಅಂದರೆ ನಿಜ, ಅದು ರಿಯಲಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗದ್ದೆ ಅಲ್ವಾ ಫುಲ್ಲು ನೋಡಿ, ಗದ್ದೆ ಭತ್ತದ ಗದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನವಿಲು ಅಂದರೆ ಫೋಟೋಗಿಂತ ರಿಯಲಾಗಿ ನೋಡೋದಕ್ಕೆ ತುಂಬಾ ಸಖತ್ತ ಕಾಣಿಸ್ತಾ ಇತ್ತು. ಇಲ್ಲೊಂದಿತ್ತು ಮತ್ತು ಆ ಕಡೆ ಒಂದು, ಎರಡು ನವಿಲು ಗರಿ ಬಿಚ್ಚಿಕೊಂಡು ಕುಣಿತಾ ಇತ್ತು. ನಾನು ಇದು ಎರಡನೇ ಸರಿ ಅನಿಸುತ್ತೆ ಈ ಥರ ನೋಡಿರೋದು. ನಮಗೆ ಅಮ್ಮ ಅಂದರೆ ಯಜಮಾನ್ರ ಮನೇಲಿ ನೋಡೋದಕ್ಕೆ ಸಿಗೋಲ್ಲ, ಮಾಗಡಿಯಲ್ಲಿ ಈ ರೀತಿ ನವಿಲುಗಳು ಜಾಸ್ತಿ ಸಿಗೋಲ್ಲ. ಈ ಕಡೆ ಬಂದುಬಿಟ್ರಂತೂ ಅಮ್ಮನ ಮನೆ ಕಡೆ ಬಂದುಬಿಟ್ರಂತೂ ಸಿಕ್ಕಾಪಟ್ಟೆ ನವಿಲುಗಳಿರುತ್ತೆ. ತುಂಬ ಚೆನ್ನಾಗಿತ್ತು ನವಿಲುಗಳಂತೂ, ಎರಡು ನವಿಲು ತುಂಬ ಚೆನ್ನಾಗಿ ಕುಣಿತಾ ಇತ್ತು. ಕಂಟಿನ್ಯೂಷನ್ ವ್ಲಾಗು, ಅಮ್ಮನ ಮನೆಗೆ ಬಂದೆ, ಅಮ್ಮನ ಮನೆಗೆ ಬಂದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಲೇ ಇಲ್ಲ ನಾನು, ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಮತ್ತೆ ಇವಾಗ ಬೆಳಗ್ಗೆ ಮಾರ್ನಿಂಗಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇದ್ದು ಎಲ್ಲ ಕೆಲಸ ಆಯಿತು, ಯಾಕೆ ಬಂದಿರೋದು ಅಂತ ಹೇಳ್ತೀನಿ ಬನ್ನಿ. ಮನೆಯೆಲ್ಲ ಒರೆಸಿ ಬಿಟ್ಟಿದ್ದೀವಿ, ಪಾಪನ ಮಲಗಿಸ್ಬೇಕು ಅವಳು ಮ್ಯಾಟ್, ಅದಕ್ಕೆ ಮ್ಯಾಟೆಲ್ಲ ಹಾಸಿದ್ವಿ. ಮನೆಯೆಲ್ಲ ಒರೆಸಿದ್ದಾಯಿತು, ತಿಂಡಿ ರೆಡಿಯಾಗಿದೆ, ರೊಟ್ಟಿ ಒಂದು ಮಾಡಬೇಕಷ್ಟೇ. ನೆನೆ ಅಮ್ಮ ರೊಟ್ಟಿ ಮಾಡಿಕೊಡು ಹುಷಾರಿಲ್ಲ ಅಂದ್ರಲ್ಲ, ಅದಕ್ಕೆ ರೊಟ್ಟಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ಅಮ್ಮನಿಗೆ ಹುಷಾರಿಂದ ಇರೋ ಕಾರಣದಿಂದ ನಾನು ಊರಿಗೆ ಬಂದಿದ್ದೆ ಅಷ್ಟೇ. ಇವಾಗ ಪರವಾಗಿಲ್ಲ, ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ. ನೆನ್ನೆ ಮೇಲಕ್ಕೆದ್ದೇ ಇರಲಿಲ್ಲ, ಫುಲ್ಲು ಸುಸ್ತು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜ್ವರ ಬೇರೆ ಬಂದ್ಬಿಟ್ಟಿತ್ತು, ಮಲ್ಕೊಬಿಟ್ಟಿದ್ರು. ಏನಪ್ಪ ಅದು, ಅದಕ್ಕೆ ಬೆಳಗ್ಗೆನೆ ರಕ್ಷಿ ಬಾರಮ್ಮ ಅಂತ ಹೇಳಿ ಫೋನ್ ಮಾಡಿದ್ದ, ಅದಕ್ಕೆ ಬೆಳಗ್ಗೆನೆ ಬಂದಿದ್ದೆ. ಇವತ್ತು ಹೊರಡೋಣ ಅಂದ್ಕೊಂಡಿದ್ದೀನಿ, ಇವಾಗೆಲ್ಲ ರೆಡಿ ಆಗಿದ್ದಾರೆ, ಸ್ಟಡಿ ಮಾಡಿದ್ದೀನಿ ಅಮ್ಮನ್ನ ಇಲ್ಲಿಗೆ ಬಂದ ಮೇಲೆ. ಅದಕ್ಕೆ ಯಾಕೋ ನೆನ್ನೆಲ್ಲ ಜ್ವರ ಜಾಸ್ತಿ ಆಗಿತ್ತಲ್ಲ, ಇವಾಗ ರೊಟ್ಟಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡಿಕೊಡು ಅಂತ ಅಂದರು, ಅದಕ್ಕೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಆಗಿದೆ, ರೊಟ್ಟಿ ಒಂದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬೆಳಗ್ಗೆಯಿಂದ ಪಾಪುಗೆ ತಲೆಗೆಲ್ಲ ಸ್ನಾನ ಮಾಡಿಸ್ಬೇಕಿತ್ತು, ಅವನಿಗೆಲ್ಲ ತಲೆ ಸ್ನಾನ ಮಾಡಿಸಿ ಎಲ್ಲ ಆಯಿತು. ಮನೆಯೆಲ್ಲ ಗುಡಿಸಿ ಒರೆಸಿ ಇಷ್ಟೆಲ್ಲ ಕೆಲಸ ಆಗಿಬಿಟ್ರೆ ಒಂಥರ ನೆಮ್ಮದಿ. ಅಮ್ಮಂಗೂ ಹಿಂಗೆಲ್ಲ ಇದ್ದರೆ ನೆನೆ ಸಮಾಧಾನ ಆಗೋದು, ಎಲ್ಲ ಮನೆಯೆಲ್ಲ ಒರೆಸಿರ್ಬೇಕು. ಹುಷಾರಿಲ್ಲ ಅಂದರು ನೀಟಾಗಿ ಮನೆಯೆಲ್ಲ ನೀಟಾಗಿದ್ದರೆ ಅವ್ರಿಗೆ ಸ್ವಲ್ಪ ಸಮಾಧಾನ. ಎಲ್ಲ ಅದಕ್ಕೆ ಒರೆಸಿ ಪಾಪನೂ ಎಲ್ಲ ಮಲಗಿಸ್ಬೇಕಲ್ವಾ, ಮನೆಯೆಲ್ಲ ಒರೆಸಿ ಅದಕ್ಕೆ ಮ್ಯಾಟ್ ಹಾಸ್ಬಿಟ್ಟು ಬಂದೆ. ನೀನು ಪಾಪ ಮಲಗಿಸವ ಅಷ್ಟರಲ್ಲಿ ನಾನು ತಿಂಡಿ ಮಾಡಿಕೊಡ್ತೀನಿ ಅಂತ. ಅವರಿಬ್ರದ್ದು ಸ್ನಾನ ಎಲ್ಲ ಆಯಿತು, ಇನ್ನು ನಾವಿನ್ನೂ ಸ್ನಾನ ಮಾಡಿಲ್ಲ, ಮಾಡಬೇಕು. ತಿಂಡಿ ತಿಂದ್ಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ತಿಂಡಿ ಮಾಡ್ಕೊಳ್ಳೋಣ, ಆಮೇಲೆ ಯಾವಾಗಲೂ ಕಂಟಿನ್ಯೂ ಮಾಡ್ತೀನಿ. ಗಿಣ್ಣು ಮಾಡಬೇಕು ಅಂತ ಹೇಳಿದಾರೆ ಅಮ್ಮ. ಅಪ್ಪಾಜಿ ಹಸುದು ಹಾಲು ತೊಗೊಂಬಂದು, ಇದು ಹಸುದಲ್ಲ ಎಮ್ಮೆ ಹಾಲು ತೊಗೊಂಬಂದು ಇಟ್ಟಿದ್ದಾರೆ. ಅಪ್ಪಾಜಿಗೂ ಗಿಣ್ಣು ಅಂದರೆ ತುಂಬ ಇಷ್ಟ, ಅದಕ್ಕೆ ಗಿಣ್ಣು ಮಾಡು ಅಂತ ಹೇಳಿದ್ದಾರೆ. ಗಿಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು, ಯಾವ ರೀತಿ ಬರುತ್ತೆ ಏನೂ ಗೊತ್ತಿಲ್ಲ. ಫಸ್ಟು ತಿಂಡಿ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಬನ್ನಿ. ಊರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ, ಊರಿಗೆ ಹೊರಡಬೇಕು. ಟೈಮ್ ಬಂದು 4:30 ಆಗಿದೆ, ಊಟ ಮಾಡಬೇಕು. ಗಿಡ್ನೆಲ್ಲ ಮಾಡಿದ್ದಾಯಿತು, ಪಾಪಗೊಂದು ಸ್ವಲ್ಪ ಸರಿ ಬೇಕು ಅಂದ್ಲು, ಸರಿ ಇಟ್ಟೆಲ್ಲ ಮಾಡಿಟ್ಬಿಟ್ಟು. ಯಾಕೆ ಒಂದು ಸ್ವಲ್ಪ ಊಟ ಮಾಡ್ಕೊಳ್ಳೋಣ, ಅರ್ಜೆಂಟ್ ಟೈಮ್ ಆಗೋಯ್ತು ನನಗೆ. ಹಾಂ
ಅವಳು ಹೋಗ್ಬೇಡ ಇರು ಅಂತ ಹೇಳ್ತಾವಳೆ, ನಾನೆಲ್ಲ ಹೋಯ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ಅವಳು. ನೋಡಿ ಊಟ ಮಾಡಿಕೊಂಡು ನಾನು ಅಲ್ಲಿಂದ ಹೊರಟೆ. ನನ್ನ ತಂಗಿಗಂತೂ ಸ್ವಲ್ಪನೂ ಇಷ್ಟ ಇರಲಿಲ್ಲ ನನ್ನನ್ನು ಕಳಿಸ್ಕೊಡೋದಕ್ಕೆ. ಅಂದವೇ ನಾನು ಬರಬೇಕಾದ್ರೆ ಈ ಅಣ್ಣ ಸಿಕ್ಕಿದ್ರು, ಇವರು ಯಾರಿಗೆಲ್ಲ ಗೊತ್ತೋ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಇವ್ರನ್ನ ಮೀಟ್ ಮಾಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಮತ್ತು ಇವ್ರ ಫ್ರೆಂಡ್ ಒಬ್ರು ಇದ್ದಾರೆ ನನಗೆ, ಅವರಂದರೆ ಸಿಕ್ಕಾಪಟ್ಟೆ ಇಷ್ಟ. ಈ ಅಣ್ಣ ಎಷ್ಟು ಇಷ್ಟನೋ ಆ ಈ ಪೇರ್ ಎಷ್ಟು ಇಷ್ಟನೋ ಆ ಅಣ್ಣನೂ ನನಗೆ ಅಷ್ಟೇ ಇಷ್ಟ. ಇವ್ರು ಯಾರು ಏನು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಅವರು ಇಷ್ಟು ಚೆನ್ನಾಗಿ ನನ್ನ ಗಾಡಿನ ಸ್ವಲ್ಪ ಸ್ಲೋ ಮಾಡಿದೆ ಅಷ್ಟೋ, ಅವರು ಕಾರಲ್ಲಿ ಬರ್ತಿದ್ರು, ಅವರು ನೋಡಿ ನನ್ನ ಗಾಡಿ ಸ್ಲೋ ಮಾಡಿದ ತಕ್ಷಣ ಇವರು ನನ್ನನ್ನೇ ನೋಡಿ ಗಾಡಿ ಸ್ಲೋ ಮಾಡಿದ್ರು ಅಂತ ಹೇಳಿ ಅವ್ರ ಗಾಡಿನ ಅವ್ರ ಕಾರನ್ನು ನಿಲ್ಲಿಸಿ ಬಂದು ಮಾತಾಡ್ಸಿದ್ರು. ತುಂಬಾ ಖುಷಿಯಾಯಿತು. ಅವರು ಇಷ್ಟು ಫೇಮಸ್ ಆಗಿದ್ದರು, ಅವರಲ್ಲಿ ಯಾವುದೇ ರೀತಿ ದುರಹಂಕಾರ ಇರಲಿಲ್ಲ, ತುಂಬ ಬಾಯಿ ತುಂಬ ನಗ್ನಗ್ತಾ ಮಾತಾಡ್ಸಿದ್ರು. ಸಿಕ್ಕಾಪಟ್ಟೆ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ ನನ್ನ ವಿಡಿಯೋನ ಅಂತ ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೀ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.